ಇದೀಗ ರಾಮನಗರದ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದು ರಾಮನಗರದ ಮಾಗಡಿ ತಾಲೂಕಿನಲ್ಲೇ 5 ಜನರ ಆಯ್ಕೆಯಾಗಿದೆ. ಆಯ್ಕೆಯಾದ 5 ಜನರಲ್ಲಿ ಒಬ್ಬ 4ನೇ ರ್ಯಾಂಕ್ ಕೂಡ ಪಡೆದುಕೊಂಡಿದ್ದಾನೆ. ಒಂದೇ ತಾಲೂಕಿನಿಂದ 5 ಮಂದಿ ಅದ ಹೆಂಗ ಆಯ್ಕೆ ಆಗಿಬಿಟ್ರು? ಪ್ರಭಾವಿ ಮಂತ್ರಿ ಸಹೋದರ ಜೊತೆ ಡೀಲ್ ಮಾಡ್ಕೊಂಡ್ರಾ? ಪ್ರಭಾವಿ ಮಂತ್ರಿ ಸಹೋದರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇದೀಗ ರಾಮನಗರದ ಮಾಗಡಿ ತಾಲೂಕಲ್ಲಿ ಬರೀ ಮಾಗಡಿ ತಾಲೂಕಿನಲ್ಲೇ PSI ಎಕ್ಸಾಮ್ ನಲ್ಲಿ ಬರೋಬ್ಬರಿ 5 ಜನ ಆಯ್ಕೆ ಆಗಿದ್ದಾರೆ. ನಿಜಕ್ಕೂ ಇದು ಆಶ್ಚರ್ಯ. 5 ಜನ ಓದಿ ಪಾಸ್ ಆಗಿ ಸೆಲೆಕ್ಟ್ ಆಗಿದ್ರೆ ಅದೊಂದು ರೀತಿ, ಬಟ್ ಇಲ್ಲ ಹಂಗಾಗಿಲ್ಲ. ಇಲ್ಲ ಆಗಿರೋದೆಲ್ಲವೂ ಕೂಡ ಅಡ್ಡದಾರಿ ಇಟ್ಕೊಂಡು. ಸೊ ರಾಮನಗರ ಮಾಗಡಿ ತಾಲೂಕಿನಲ್ಲೇ 5 ಜನರ ಆಯ್ಕೆ ಆಗಿದೆ. ಆಯ್ಕೆಯಾದ 5 ಮಂದಿಯಲ್ಲಿ ಒಬ್ಬ 4ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾನೆ. ಒಂದೇ ತಾಲೂಕಿನಿಂದ 5 ಮಂದಿ ಆಯ್ಕೆ ಆಗಿದ್ದು ಹೇಗೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆದ್ರೆ, ಈಗ 4ನೇ ರ್ಯಾಂಕ್ ಏನು ಪಡೆದಿದ್ದಾರೆ ಆತನ ಮೇಲೆ ಅನುಮಾನ ಬಂದು ಈಗಾಗಲೇ ಆತನನ್ನು ಅರೆಸ್ಟ್ ಕೂಡ ಮಾಡಿದರೆ ಅವನೇ ಬಾಯಿ ಬಿಟ್ಟಿರೋದು, ನಾನೊಬ್ಬ ಮಿನಿಸ್ಟರ್ ತಮ್ಮನಿಗೆ ಅಥವಾ ಸಹೋದರನಿಗೆ ಹಣವನ್ನು ಕೊಟ್ಟಿದ್ದೀನಿ, 80 ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದಾದ ತಕ್ಷಣ ಅದು ಯಾರನ್ನು ಹೇಳಿದ್ರು ಅವ್ರನ್ನ ಕರ್ಕೊಬಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಬಟ್ ವಿಚಾರಣೆ ಆದಮೇಲೆ ಅದನ್ನು ಬಿಟ್ಟು ಕಳಿಸಿದ್ದಾರೆ. ಈಗ ಅಲ್ಲಿ ಸ್ವಲ್ಪ ಅನುಮಾನ ಬರ್ತಾ ಇದೆ, ಬಿಟ್ಟು ಕಳಿಸಿದ್ದು ಯಾಕೆ, ಹಣವನ್ನು ಇಸ್ಕೊಂಡಿದ್ದು ಹೌದು ಅಂದಮೇಲೆ, ಆತನ ಮೇಲೆ 80 ಲಕ್ಷದ ಆರೋಪ ಇದೆ ಅಂದಮೇಲೆ ಇದರಲ್ಲಿ ಆತ ಕೂಡ ಪ್ರಮುಖ ಆರೋಪಿ ಆಗ್ತಾನೆ ಅಥವಾ ಕಿಂಗ್ ಪಿನ್ ಆಗ್ತಾನೆ, ಇನ್ವಾಲ್ವ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿದ್ಮೇಲೂ ಬಿಟ್ಟು ಯಾಕೆ ಕಳಿಸಿದ್ರು ಅನ್ನೋ ಒಂದು ಕಡೆ ಪ್ರಶ್ನೆ ಆದರೆ, ಮಗದೊಂದು ಕಡೆ ತನಿಖೆ ಮತ್ತಷ್ಟು ಚುರುಕು ಪಡಿತಾ ಇರೋದ್ರಲ್ಲಿ ಅನುಮಾನ ಇಲ್ಲ. ಇದು ಕೇವಲ ಕಲಬುರಗಿಗೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದ ಹಲವಾರು ಕಡೆ ಇದರ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೀಗ ಈ ಒಂದು ಅಕ್ರಮ ನಡೆದಿರುವಂಥದ್ದು ಕೇವಲ ಕಲಬುರಗಿಗೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದ ಹಲವು ಕಡೆ ಇದರ ಆರೋಪಗಳು ಕೇಳಿ ಬಂತು. ಅದರ ಬೆನ್ನಲ್ಲೇ ಬೆಂಗಳೂರು ಹೆಸರು ಕೇಳಿ ಬಂತು, ಈಗ ರಾಮನಗರ ಮತ್ತು ಮಾಗಡಿ ತಾಲೂಕು ಅಂತ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಸರ್ಕಾರದ ಆಡಳಿತದಲ್ಲಿ ಏನಿದ್ದಾರೆ ಮಿನಿಸ್ಟರ್ ಒಬ್ರು, ಅವ್ರ ತಮ್ಮನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ವಿದ್ಯಾ 545 PSIಗಳ ಸೆಲೆಕ್ಷನ್ ಹುದ್ದೆಯಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕೇವಲ ಅಫ್ಜಲ್ಪುರ ಮಾತ್ರವಲ್ಲ, ರಾಜ್ಯದ ನಾನಾ ಕಡೆ ಈ ರೀತಿಯಾಗಿ ಅಕ್ರಮವನ್ನು ನಡೆಸಿ ಕೆಲವರು PSI ಅಭ್ಯರ್ಥಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳು ಕೆದಕ್ತಾ ಹೋದಂತೆ ಮಾಹಿತಿಗಳು ತೆರೆದುಕೊಳ್ತಾ ಹೋಗ್ತಿದ್ದಾವೆ. ಪ್ರಮುಖವಾಗಿ ಈ ಸರ್ಕಾರ ಅಂದರೆ BJP ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಸಹೋದರ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳಿಬರ್ತಿದ್ದಾವೆ. ಅಂದರೆ ಮಾಗಡಿ ಮೂಲದ ಒಬ್ಬ ಅಭ್ಯರ್ಥಿ ದರ್ಶನ್ ಗೌಡ ಅಂತೇಳಿ ಈತನಿಗೆ 4ನೇ ರ್ಯಾಂಕ್ ಬಂದಿದೆ. ಆತ ಮೊದಲ ಪೇಪರ್ 50 ಮಾರ್ಕ್ಸ್ಗೆ ಆತ ಗಳಿಸಿರೋದು ಕೇವಲ 19 ಅಂಕ, ಮತ್ತು ಎರಡನೇ ಪೇಪರು ಜನರಲ್ ನಾಲೆಡ್ಜು, ಅದರಲ್ಲಿ ಆತ 150 ಅಂಕಗಳಿಗೆ 141 ಅಂಕವನ್ನು ಗಳಿಸಿದ್ದಾನೆ. ಅಲ್ಲಿಗೆ 160 ಅಂಕವನ್ನು ಗಳಿಸಿ ಜನರಲ್ ಮೆರಿಟ್ನಲ್ಲಿ ಈತ ಪಾಸ್ ಆಗಿದ್ದಾನೆ, ಅಂದರೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾನೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜನರಲ್ ಪೇಪರ್ನಲ್ಲಿ ಅಷ್ಟೊಂದು ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ, ಹೀಗಾಗಿ ಡೀಲ್ ನಡೆದಿರ್ಬೋದು ಅನ್ನೋ ಒಂದು ಸಂಶಯವನ್ನು ವ್ಯಕ್ತಪಡಿಸಲಾಗ್ತಿದೆ. ಅಂದರೆ ಈತನನ್ನು CID ಅಧಿಕಾರಿಗಳು OMR ಶೀಟ್ ಜೊತೆಗೆ ವಿಚಾರಣೆಗೆ ಕರೆದಿದ್ರು. ಈ ವೇಳೆ ಈತ ಸ್ಫೋಟಕ ಮಾಹಿತಿಯನ್ನು ಸತ್ಯವನ್ನು ಹೊರಗಡೆ ಹಾಕಿದ್ದಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಅದರ ಆಧಾರದ ಮೇಲೆ ಆ ಪ್ರಭಾವಿ ಸಚಿವರು ಪ್ರಭಾವವನ್ನು ಬಳಸಿ ಈ ಪ್ರಕರಣದಲ್ಲಿ ಅವರ ಸಹೋದರ ಯಾರಿದ್ರು ಅವರನ್ನು ರಕ್ಷಣೆ ಮಾಡುವ, ಮತ್ತು ಈ ಅಭ್ಯರ್ಥಿ ಯಾರಿದ್ದಾರೆ ಈತನನ್ನು ಕೂಡ ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನೋ ಒಂದು ಅನುಮಾನಗಳು ಸಹ ಕೇಳಬರತೊಡಗಿದ್ದಾವೆ.